ಸರ್, ನೀವು ಉತ್ತಮ ಪ್ರಜಾಕೀಯದಿಂದ ರಾಜಕೀಯಕ್ಕೆ ಬಂದಿದ್ದೀರಿ, ಸ್ವಾಗತ. ಇದೇ ಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಇಲ್ಲಿ 94% ಲಿಟ್ರೇಚರ್ ಇದೆ, ಇಲ್ಲಿ ವಿಚಾರವಂತರಿದ್ದಾರೆ, ಯಾವುದೇ ಅಣಕ್ಕೆ ಅಮಶಗಳಿಗೆ ಓಡಾಡಲು ವಿಚಾರಕ್ಕೆ ಓಟ್ ಹಾಕ್ತಾರೆ ಅಂತ ಈ ಪಕ್ಷ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್. ಸರ್, ರಾಜಾಜಿನಗರದಾಗ ಉತ್ತಮ ಪ್ರಜಾಕೀಯ ವರ್ಕ್ ಆಗತ್ತಾ ಅಂತ ನಿಮ್ಗೆ ಅನಿಸುತ್ತಾ ಸರ್? ಖಂಡಿತ ಸರ್, ನಾನು ಹೇಳಿದ್ನಲ್ಲ ಯಾವಾಗಲೇ 94% ಲಿಟ್ರೇಚರ್ ಇದ್ದಾರೆ. ಸೊ ಯಾವುದೇ ಜಾತಿ ಇದನ್ನು ನೋಡಲ್ಲ, ಅವರು ವಿಚಾರಕ್ಕೆ ನೋಡ್ತಾರೆ. ವಿದ್ಯಾವಂತರಿದ್ದಾರೆ, ಮತ್ತು ಅಕ್ಷರಸ್ತ್ರ ತುಂಬ ಜನ ಇದ್ದಾರೆ. ಸೊ ವಿಚಾರ ನೋಡಿ ಹಾಕ್ತಾರೆ, ಪ್ರಜಾಕೀಯ ಕಾನ್ಸೆಪ್ಟ್ ಅದು, ವಿಚಾರ ಕೋಟ್ ಹಾಕಿ ಅಂತಲೇ. ಸೊ ಹಾಗಾಗಿ ವಿಚಾರ ನೋಡ್ತಾರೆ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್. ಸರ್, ನಿಮ್ಮ ಪ್ರಜಾಕ್ರಿಯದ್ದು ಒಂದು ಕಾನ್ಸೆಪ್ಟ್ ಏನು ಸರ್? ಸರ್, ಇದು SOP ಅಂತ, ಆರ್ಟ್ ಆಫ್ ಮತ್ತು ARTI, ಆರ್ಟ್ ಆಫ್ ಗೌರ್ಮೆಂಟ್ಸ್. ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಮತ್ತು ರೆಸ್ಪಾನ್ಸಿಬಿಲಿಟಿ. SOP ಟೈಪ್ ಆಲ್ಮೋಸ್ಟ್ MNC ಕಂಪ್ನಿಯಲ್ಲಿ ಯಾವ ಥರ ಇರುತ್ತೆ, ಅದು ನಮ್ಗೆ ಇಷ್ಟ ಕೆಲಸ ಏನಾದ್ರೂ ಆಗಲೇ, ನಾವು ಮಾಡೋದು ಇಷ್ಟ ಆಗಲಿಲ್ಲ ನಿಮಗೆ ಆಟೋಮೆಟಿಕ್ ನೀವು ಕೆಲಸ ಇಳಿಸ್ಬೋದು. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಇದು ಸಿದ್ಧಾಂತ ಇದೆ ಸರ್. ಸೊ ಕ್ಷೇತ್ರ ಜನತೆಗೆ ನಿಮ್ಮ ಪರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕ್ಷೇತ್ರ ಜನತೆಗೆ ನೀವು ವಿಚಾರ ನೋಡಿ, ಒಂದು ಸಲ ನೀವು ಪ್ರಜಾಕೀಯದ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಮ್ಮದು ಪ್ರತಿಯೊಂದೂ ಇದೆ, ಅದರಲ್ಲಿ 9 ಪಾಯಿಂಟ್ ಇದೆ, 9 ಪಾಯಿಂಟ್ ಪ್ರಕಾರನೇ ನಾವು ಕೆಲಸ ಮಾಡ್ತೀವಿ ನಾವು. ಸೊ ನೀವು www.PRA.JEE.KA.ORG.COM ಇದಕ್ಕೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ. ನಮ್ಮದು ಪ್ರಜಾಕೀಯದ ಆ್ಯಪ್ ಇದೆ, ಅದರ ಪ್ರತಿಯೊಂದು ಇದೆ, ಅದರಲ್ಲಿ ಆಡಿಯೋ ಏನಿದೆ, ವಿಡಿಯೋ ಏನಿದೆ ಚೆಕ್ ಮಾಡಿ ಅದು ನಿಮ್ಗೆ ಸರಿ ಅನಿಸಿದ್ರೆ ನೀವು ನಮಗೆ ಆಯ್ಕೆ ಮಾಡ್ಬೋದು ಸರ್. ಸರ್, ಪ್ರಜಾಕೀಯ ಈ ಪಕ್ಷಕ್ಕೆ ಯಾರ್ಯಾವ ಸ್ಟಾರ್ ಪ್ರಚಾರಕರು ಬರ್ತಾರ ಸರ್ ಈ ಕ್ಷೇತ್ರಕ್ಕೆ? ಇಲ್ಲ ಸರ್, ಯಾವುದೇ ಸ್ಟಾರ್ ಪ್ರಚಾರಕರಿಲ್ಲ, ನಾವೇ ಪ್ರತಿಯೊಬ್ಬರು ಇಲ್ಲಿ ಕಾರ್ಯಕರ್ತರಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಯಾವುದೇ ಹಣ ಇದನ್ನು ಖರ್ಚು ಮಾಡೋದಿಲ್ಲ. ಸೊ ಎಲ್ಲ ಅದನ್ನು ನಾವೇ ಮಾಡ್ಕೊತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.